₹100 ಹತ್ತು ಅಂತ ಹೇಳ್ತಾ ಇದ್ರು, ಹಾಗೆ ನಾನು ₹10 ಎರಡು ಮಡ್ಕ ತಕೊ ಬಂದಿದ್ದೆ. ಇವತ್ತು ನನ್ನ ಕಾರಿನ ಮನೆಗೆ ಎಂತೆಂತ ತಕೊಂಡೋಗಿ ಕೊಡೋದು ಪದ್ಧತಿ. ಚಂದದ ಸೀರೆ ನೋಡಿ, ರಸ್ತೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ರಿ. ಅಲ್ಲಿ ಬಂದು ನಾವು ಬರೋದ್ರಿಗೆ ಕಾರ್ಯಕ್ರಮ ಎಲ್ಲ ಆಗಿದೆ, ಈಗ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ತೊಂದ್ರೆ ಇಲ್ವೇ? ತೊಂದ್ರೆ ಅಡ್ಡಿಲ್ಲ ಬಾ. ಇದು ನನಗೆ, ಇದು ದಾದನಿಗೆ, ಇದು ಅಮ್ಮನಿಗೆ. ಹೆಂಗೆ ಫ್ರೆಂಡ್ಸ್, ಫ್ರೆಂಡ್ಸ್ ಇವಾಗ ನಾನು ಅಂತೇಳಿ ಮೀನನ್ನು ತಕ್ಕ ಬಂದಿದ್ದೀನಿ. ಇವರಿಬ್ಬರಿಗೆ ಮಾತ್ರ, ನಾವು ಮೀನನ್ನು ತಿಂತ ಇಲ್ವಾ, ಹಂಗಾಗಿ ಇವ್ರಿಗೆ ಮೀನು ಇಲ್ಲದೇ ಇವ್ರ ಪರ್ಪಾಟ್ ಬೇಡ, ಹಂಗಾಗಿ ಇವ್ರಿಗೋಸ್ಕರನೇ ಮೀನು ತಕ್ಕ ಬಂದಿದ್ದೀನಿ. ನೋಡಿ, ಇವ್ರದ್ದು ಮನೆ ಹತ್ರ ಮೀನು ತರ್ತಾರೆ ನೋಡಿ, ಅವರು ಹಾರ್ನ ಮಾಡಿದ್ರೆ ಸಾಕು, ಇವ್ರದ್ದು ಗೊಬ್ಬೆನೇ ಗೊಬ್ಬೆ. ಹಂಗಾಗಿ ಇವರಿಗೋಸ್ಕರನೇ ತಕೊಂಡು ಬಂದಿದ್ದೀನಿ. ಏಯ್ ನೋಡಿ ನೋಡಿ ನೋಡಿ, ಬೀರ ತಡಿ, ಹಾಕ್ತೆ ಬೀರ, ಬಿಡು ಬೀರ ತಡೆ ಹಾಕ್ತೆ ಅಂದೆ. ಏಯ್ ನಿಲ್ರ ನಿಲ್ರ, ಇಬ್ಬರಿಗೂ ಒಂದು ಅಂತ ಕಂಡಿದ್ದೀನಿ. ಇದು ಫ್ರೆಂಡ್ಸ್ ಮೀನು ಹೆಂಗೆ ಅಂದರೆ, ಇದು ಪೇಡಿ ಮೀನು ಆಯಿತಾ, ಎಸಿಡಿ ಅಂತಲೂ ಕರೀತಾರೆ ಈ ಮೀನಿಗೆ. ₹100 ಹತ್ತು ಅಂತ ಹೇಳ್ತಾ ಇದ್ರು, ಹಾಗೆ ನಾನು ₹10 ಎರಡು ಮಡ್ಕ ತಕೊ ಬಂದಿದ್ದೆ ಇವರಿಬ್ಬರಿಗೆ ಮಾತ್ರ ಅಂತ. ಅಬ್ ಇಬ್ಬರಿಗೂ ಒಂದೊಂದು ಮೀನು ಅಂತಯ್ಯ ನೋಡಿ, ಈಗ ಅದನ್ನು ಎಲ್ಲೆಲ್ಲ ಹೊತ್ಕೊಂಡು ಹೋಗ ತಿನ್ಬೇಕ ಏನೇನ. ಬೀರನ್ ಸೌಂಡ್ ಕೇಳಲ್ಲ ಕೇರಿ, ನಮ್ಮನೆ ಬುಲ್ಗಲ್ಲವ ಜೀವ ಬಂದಂಗೆ ಆಗಿರ್ಬೋದು. ಈಗ ಮೀನನ್ನು ನೋಡಿ ಅಲ್ಲ, ಮೀನು ಇಲ್ಲದೇ ತುಂಬ ದಿನ ಆಯಿತು ಇವರಿಗೆ, ನಾವು ತಿಂದಿಲ್ಲ ಮತ್ತು ಇವರಿಗೂ ಕೂಡ ಹಾಕಿಲ್ಲಾಗಿದ್ರ, ಹಂಗಾಗಿ ಇವತ್ತು ₹10 ಮೀನು ತೆಗೆದು ಹಾಕಿದ್ದೀನಿ ಗೈಸ್ ಇವರಿಗೆ. ತಿನ್ನಿ ಮಜ್ಜ ಮಾಡಿ ಆಯ್ತಾ, ಬುಲಾ ಮಜ್ಜ ಮಾಡಿ ತಿನ್ನಿ, ಏನರ ಪಾರ್ಟಿ ನಿಮಗೆ ಇವತ್ತೇ. ನೋಡಿ ನೋಡಿ ಹೆಂಗೆ ತಿಂತ ಅಂತ. ಬೀರ ಇಲ್ಲಿದ್ದಾರೆ ನೋಡಿ, ಬೀರ ಫುಲ್ ಹೆವಿ ಆಗಿಬಿಡ್ತು, ಜಗೋದಿಕ್ಕಾಗೋದಿಲ್ಲ ಅವನಿಗೆ. ಬುಲ್ಲಾದ್ರೆ ಸರಿ ಜಗ್ಕೊತ್ ನಿಂತ, ಇವನಿಗೆ ಸ್ವಲ್ಪ ಹೆವಿ ಆಯ್ತಾ ಇದೆ ನೋಡಿ. ನೋಡಿ ಹೆಂಗೆ ಮಾಡ್ಕೊಂಡಿದ್ದೇನೆಂತ, ಇವನು ತಿನ್ನೋಕ್ಕಾಗದೆ ನಾನು ಮತ್ತೆ ಪೀಸ್ ಮಾಡು ಕೂಡ ಹಾಕಿಲ್ಲಕ್ಕಿನ್ನಲ್ಲ, ಹಂಗೆ ಹಾಕಿದ್ದೀನಿ ನೋಡಿ, ಜಗಿತಿದ್ದಾರೆ ಹಿಂಗೆ ಅಂತ. ಬೀರ ಚಲೋ ಅದೀನ, ಒಳ್ಳೆ ಪಾರ್ಟಿ ಅಲ್ಲ ನಿಮಗೆ ಇವತ್ತು. ಹಾಂ ಅಲ್ಲ, ಹೌದು ಚಲೋ ಅದೀಯಾ, ಹೌದಾ ಬೀರ ಬೀರಣ್ಣ. ಏ ಬೀರ ನೋಡಿ ನೋಡಿ, ಬ್ಯಾಗ್ದೇನೋ ಬುಲ್ಲ ಬತ್ತ. ಫ್ರೆಂಡ್ಸ್ ನನ್ನ ಬುಲ್ಲಂದು ತಿಂದ ಆಗೋಯ್ತು, ಮಂಡೆ ಮಾತ್ರ ಇದೆ ಅಂದರೆ ತಲೆ ಮಾತ್ರ ಉಂಟು ನೋಡಿ. ಇವನು ವೆರಿ ಫಾಸ್ಟ್ ತಿನ್ನೋದಕ್ಕೆ, ತುಂಬ ಫಾಸ್ಟ್ ಅಲ್ಲ ಬುಲ್ಲ ನೋಡಿ. ಈಗ ಅಲ್ಲಿ ಹೋಗ್ಕೊಂಡು ಬೀರನ್ ಹತ್ರ ಇದ್ದದ್ದು ಕಸ್ಕೊಂಡು ತಿಂತ ಇವನು ಅಲ್ಲ, ಅವನೊಂದು ದಿಕ್ಕಿಗೆ ಇವನೊಂದು ದಿಕ್ಕಿಗೆ ಕೂತ್ಕೊ ತಿಂತವ್ರೆ. ಇವತ್ತು ನನ್ನ ಕಾರಿನ ಮನೆಗೆ ಎಂತೆಂತ ತಗೊಂಡೋಗಿ ಕೊಡೋದು ಪದ್ಧತಿ. ಸೀರೆ ಮುಂಡ ಅಂದರೆ ಲುಂಗಿ ಅಲ್ವಾ, ಮತ್ತೆ ಮತ್ತೆಂತ ತಗೊಂಡೋಗ್ಬೇಕು? ಕಾಯಿ, ತೆಂಗಿನಕಾಯಿ, ತರಕಾರಿ, ಹಾಂ ಕಡೆಗೆ ಅಕ್ಕಿ, ಅಕ್ಕಿ, ಸಕ್ಕರೆ, ಸಕ್ಕರೆ. ಹ್ಞೂ, ಇದು ಎಂತರ ಲೆಕ್ಕಕ್ಕೆ ತಗೊಂಡೋಗ್ಬೋದು, ಇದು ಹುಡುಗಿಯರಿಗೆ ಕೊಡೋಕ. ಆಮೇಲೆ ಇದಲ್ಲವ ದೇವರು ಪೂಜೆ ಹೇಳಿ ಕೊಡೋದು ಹೊರೆ ಲೆಕ್ಕದಲ್ಲಿ ಅಲ್ವಾ. ಸೀರೆ ತರಿಸಿ ನೋಡೋಣ ಹೆಂಗದ ಹೇಳಿ, ಗೊತ್ತಾಗೋದಿಲ್ಲ ಬಾರ್ಡ್ರ್ ಎಲ್ಲ ಹೆಂಗದ ಇಲ್ಲ, ಮುಚ್ಕೊಂಡದಿ ಮಗಲ್ಲ ಬಿಚ್ಚಿ ತೋರ್ತೆ ಅಮ್ಮ. ಚಂದದ ಸೀರೆ ಕಲರ್ ಚಂದದಲ್ಲ, ಹೋಗುವನ ಹಂಗಾರೆ. ಹ್ಞೂ ಹಂಗೆ ಇರಲಿ ಇದ್ರ ಮೇಲೆ, ಹಾಂ ಇದ್ರೊಳಗೆ ಹಾಕೋದು ಕಷ್ಟ. ನಡ್ಕೊಂಡೆ ಹೋಗುದಾ, ಬೈಕ್ ತಗೋಬೇಕಾ?
ರೈಟ್. ಇದು ಬೇಕಾ? ಬೆಳಗ್ಗೆಯಿಂದ ಒಂದು ಕೆಲಸ ಆಗ್ತಿತ್ತು ನೋಡಿ, ಹಂಗಾಗಿ ಬ್ಲೋಗ್ ಮಾಡೋದಕ್ಕೂ ಆಗಿಲ್ಲ, ಈಗ ರೆಡಿಯಾಗಿ ಹೋಗೋದಕ್ಕೂ ಲೇಟ್ ಆಗಿಬಿಡ್ತು. ಎಂಥದ್ದು ಅಂದರೆ ಗೈಸ್, ಧೂಪದ ಕೋನ್ಗಳನ್ನು ಮಾಡ್ತಾ ಇದ್ದೆ, ಹಾಗೆಯೇ ಒಂದು ಸ್ವಲ್ಪ ಏನೋ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಇನ್ನು ಸುಮಾರಷ್ಟಿದೆ, ಮತ್ತು ಈಗ ಕಾರ್ಯದ ಮನೆ ಬಂತು ನೋಡಿ, ಅದಕ್ಕೆ ಹೋಗಬೇಕು. ಹಾಗಾಗಿ ಇದಿಷ್ಟನ್ನು ಮಾಡಿ ಒಣಗಿಸಿದ್ದೀನಿ. ಇದರ ಬ್ಲೋಗ್ ಹೇಗೆ ಮಾಡಿದ್ದೀನಿ ಅಂತ ಅಂದರೆ, ಇದರ ಬ್ಲೋಗನ್ನು ಅಪ್ಲೋಡ್ ಮಾಡ್ತೀನಿ ಅಂದರೆ ನಾನು ಧೂಪದ ಕೋನ್ಗಳನ್ನು ಹೇಗೆ ಮಾಡಿದ್ದೀನಿ ಅಂತ, ಅದರದ್ದೇ ಒಂದು ಸಪ್ರೇಟ್ ವೀಡಿಯೋವನ್ನು ಹಾಕ್ತೀನಿ ಆಯ್ತಾ ಗೈಸ್. ಹಾಗೆ ಬನ್ನಿ, ಈಗ ಕಾರ್ಯದ ಮನೆಗೆ ಹೋಗುವ ನಾವು. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಈಗ 1 ಗಂಟೆ ಆಯಿತು, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ನಾವು ಈಗ ನಮ್ಮ ಮನೆ ಹತ್ರನೇ ಒಂದು ಕಾರ್ಯದ ಮನೆ ಇದೆ, ಅದಕ್ಕೆ ಹೊಂಟಿದ್ದೀವಿ ನಾನು ಮತ್ತು ಅಮ್ಮ. ಇವತ್ತು ಎಂಥ ಕಾರ್ಯಕ್ರಮ ಅಂತಂದರೆ ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಹೊಸದಾಗಿ ಮನೆ ಕಟ್ಟದ, ನಮ್ಮ ಕಡೆ ಅಂತಲ್ಲ ಎಲ್ಲ ಕಡೆಯೂ ಅಷ್ಟೇ ನೋಡಿ, ಹೊಸದಾಗಿ ಮನೆ ಕಟ್ಟಾದ ನಂತರ ಗೃಹ ಪ್ರವೇಶ ಕಾರ್ಯಕ್ರಮ ಮಾಡ್ತಾರೆ. ಗೇಟ್ ಹಾಕ್ಬೇಕಾ? ಗೇಟ್ ಹಾಕಬೇಕಂತೆ, ನಾನು ಡೈರೆಕ್ಟ್ ಹಂಗೆ ಹೋಗ್ತಾ ಇದ್ದೆ. ಹಾಂ, ಎಲ್ಲಿಗೆ ಮಾತಾಡ್ತಿದ್ದಂತೆ ಫ್ರೆಂಡ್ಸ್, ಹೊಸ ಮನೆ ಕಟ್ಟಾದವಾಗೆಲ್ಲ ಎಲ್ಲ ಕಡೆಯೂ ಗೃಹ ಪ್ರವೇಶ ಅಂತ ಮಾಡ್ತಾರೆ ನೋಡಿ. ಅದು ಗೃಹ ಪ್ರವೇಶ ಮಾಡುವಾಗ ಏನಾಗ್ತದೆ, ಮನೆಯದು ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಆದಮೇಲೆ ಗೃಹ ಪ್ರವೇಶ ಅಂದರೆ ಓಪನಿಂಗ್ ಥರನೇ ಮಾಡೋದಲ್ವಾ? ಆದರೆ ನಮ್ಮೂರ ಕಡೆ ಇನ್ನೊಂದು ಪದ್ಧತಿಯೂ ಇದೆ. ಏನಂತಂದರೆ, ಅಮ್ಮ ಎಂತಕ್ಕೆ ಈ ಥರ ಕೂಗ್ತಾ ಇರೋದು? ಅವ್ರು ಹೋದರೆ ನಾ ಹೋಗುವನೇ, ನಾವು ಅವ್ರು ಅವಾಗೆ ಕೂ ಹಾಕಿರು. ಅಮ್ಮ ಮುಂದೆ ಹೋಗ್ತಾ ಇದ್ದಾರೆ, ಇಲ್ಲಿ ರಾಘಣ್ಣನ ಮನೆ ಹತ್ರ ರಾಘಣ್ಣ ಕಡ್ರು ಕರೆದ್ರು, ಅವ್ರು ಹೋಗಿದ್ದಾರೆ ಅನ್ನಿಸ್ತದೆ. ಹಾಗೆ ಬಿಸಿಲು ಕೈ ಸಿಕ್ಕಾಬಿಟ್ಟೆ, ಇಲ್ಲೇ ಮನೆ ಹತ್ರನೇ, ಹಂಗಾಗಿ ಬೈಕಲ್ಲಿ ಹೋಗ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ, ನಮ್ಮ ಕಡೆ ಇನ್ನೊಂದು ಪದ್ಧತಿ ಏನಂತಂದರೆ, ಮನೆಗಳನ್ನೆಲ್ಲ ಕಟ್ಟುತ್ತಾರೆ ಆಯಿತಾ? ಕೆಲಸಗಳು ಪೂರ್ತಿ ಕಂಪ್ಲೀಟ್ ಆಗಿರು ಅಂದರೆ ಕೆಲಸಗಳು ಪೂರ್ತಿ ಆಗಿಲ್ಲ ಆಗ್ತದೆ, ಮತ್ತು ಅವರಿಗೆ ಉಳ್ಕೊಳ್ಳೋದಕ್ಕೆ ಒಂದು ಮನೆ ವ್ಯವಸ್ಥೆ ಕೂಡ ಸರಿಯಾಗಿರೋದಿಲ್ಲ ಆಯ್ತದೆಯಾ? ಹಾಗಾಗಿ ಅರ್ಜೆಂಟಲ್ಲೇ ಒಂದು ಮನೆಯನ್ನು ಅಂದರೆ ಉಳಿಯೋಕ್ಕಾಗುವಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೊಸ ಮನೆಯಲ್ಲಿ ಉಳಿಯೋದು, ಗೃಹ ಪ್ರವೇಶ ಎಲ್ಲ ಕೆಲಸಗಳು ಕಂಪ್ಲೀಟ್ ಆದಮೇಲೆ ಮಾಡೋದು ಅಂತ ಹೇಳಿ, ಒಂದು ಅಂದರೆ ಮನೆಗೆಲ್ಲ ಗಿಲೈ ಮಾಡಿ ನೆಲ ಕೊಂಚೂರು ರಫ್ ಥರ ಎಲ್ಲ ತೆಕ್ಕೊಂಡು ಬಾತ್ರೂಮ್ ವ್ಯವಸ್ಥೆ ಈ ಥರ ಎಲ್ಲ ಮಾಡ್ಕೊಂಡು ಉಳಿಯೋದು. ಅದಂತ ಮನೆಯ ಕಟ್ಟಿದ ಮೇಲೆ ತುಳಸಿ ಕಟ್ಟೆಲ್ಲ ಇರಬೇಕು ನೋಡಿ, ಹಾಗಾಗಿ ತುಳಸಿ ಕಟ್ಟೆಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಡು ಉಳಿಯೋದು. ಈ ಥರದಕ್ಕೆ ಒಂದು ವಾಸ್ತು ಹೋಮ ಕಾರ್ಯಕ್ರಮ ಮತ್ತು ತುಳಸಿ ಕಟ್ಟೆ ಪ್ರತಿಷ್ಠಾಪನೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಇವತ್ತು ಅದೇ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇರೋದು. ನಮ್ಮನೆಯಲ್ಲೂ ಕೂಡ ಇದೇ ರೀತಿ ಒಂದು ಪದ್ಧತಿಯನ್ನು ಮಾಡಿಕೊಂಡು ಉಳಿದಾದ ನಂತರ ನಾವು ಗೃಹ ಪ್ರವೇಶವನ್ನು ಮಾಡಿದ್ದು. ಇವತ್ತು ನಮ್ಮ ದಾದನ ಚಿಕ್ಕಮ್ಮನ ಮನೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತದೆ. ಮನೆ ಕಟ್ಟಾಗಿದೆ, ಅದರ ಕೆಲಸಗಳು ಯಾವುದು ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಅವರಿಗೆ ಉಳಿಯುವಂಥ ಮನೆಯಲ್ಲಿ ಉಳಿಬೇಕಾದಂಥ ಅರ್ಜೆಂಟ್ ಇದೆ. ಅದಕ್ಕೋಸ್ಕರ ಅವರು ವಾಸ್ತವಮ್ಮ ಮತ್ತು ತುಳಸಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡಿ ಉಳಿತಾ ಇದ್ದಾರೆ ಇವತ್ತಿನ ದಿನ ಅವ್ರ ಮನೆಯಲ್ಲಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಹೋಗ್ತಾ ಇರೋದು. ಬನ್ನಿ, ಆ ಕಾರ್ಯಕ್ರಮ ಹೆಂಗೆಲ್ಲ ಇರುತ್ತೆ ಅಂತ ನೋಡೋಣ. ಕಾರ್ಯಕ್ರಮ ಆಗಿರ್ಬೋದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ ಇವತ್ತು ಹೀಗೆಲ್ಲ ಇರುತ್ತೆ ಅಂತ ಆಯಿತಾ? ನೋಡಿ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಿ, ಅಲ್ಲಿ ಒಂದು ಅಂತೇಳಿ ಕೇಸರಿ ಪತಾಕೆ ಕಾಣಿಸ್ತಿಲ್ಲ, ಅದೇ ಕ್ರಾಸಲ್ಲಿ ಹೋಗಬೇಕು. ಇಲ್ಲಿ ಎಲ್ಲ ಸಾಗುವಾನಿ ಮರಗಳು ಇರೋದು, ಈಗ ಚಿಗರ್ತಾ ಬಂತು. ಈಗ ಒಂದು ಸ್ವಲ್ಪ ದಿನ ಹಿಂದೆ ಸಾಗುವಾನಿ ಮರ ಎಲ್ಲ ಸತ್ತೋಗಿದೆ ನಾನು ಅನ್ಬೇಕು, ಆ ಥರ ಎಲ್ಲ ಉದ್ರಕಂಡೆ ಇತ್ತು. ಹಾಗೆ ಅಮ್ಮಂಗೆ ತುಂಬ ಅರ್ಜೆಂಟು ಅಂತೆ, ಅಂದರೆ ಅಲ್ಲಿ ಕಾರ್ಯಕ್ರಮದ ಒಳಗೇ ಹೋಗಿ ಎಲ್ಲೆಲ್ಲ ಹುಡುಗಿಯರೆಲ್ಲ ಕೊಡಬೇಕಂತೆ, ಲೇಟಾಗಿ ಹೋಗೋಕ್ಕಿಲ್ಲಂತೆ. ನಾನೇ ಸ್ವಲ್ಪ ಲೇಟ್ ಮಾಡಿದ್ದೆ, ಧೂಪದ ಸ್ಟಿಕ್ಸ್ ಎಲ್ಲ ಮಾಡ್ತಾ ಇದ್ನಲ್ಲ, ಹಂಗಾಗಿ ಇಲ್ಲೆಲ್ಲ ಈ ಥರ ಉಂಟು. ಬಿಸಿಲು ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ. ಈಗಂತೂ ಕಾರ್ಯಕ್ರಮಗಳು ತುಂಬಾ ಎಲ್ಲ ಕಡೆಯೂ. ಹಾಗೆ ಮೇ ಫಸ್ಟ್ ವಾರದವರೆಗೂ ಮುಹೂರ್ತಗಳು ಚೆನ್ನಾಗಿರೋದ್ರಿಂದ ಕಾರ್ಯಕ್ರಮಗಳು ಒಟ್ಟಿಗೆ ಬಂದುಬಿಟ್ಟಿದ್ದೇವೆ ನೋಡಿ. ಅದಾದ ನಂತರ ಮುಹೂರ್ತ ಚೆನ್ನಾಗಿಲ್ಲ ಅಂತಂತೆ, ಹಾಗಾಗಿ ದಿನಕ್ಕೆ 2-3 ಕಾರ್ಯಕ್ರಮಗಳನ್ನ ನಿಭಾಯಿಸೋ ಹಾಗಾಗಿದೆ. ಮತ್ತೊಂದು ವಿಚಾರ ಏನಂತಂದರೆ ಫ್ರೆಂಡ್ಸ್, ಈಗ ನಾನು ಎಲ್ಲ ಕಡೆಯೂ ಫಂಕ್ಷನ್ಗೆ ಹೋಗ್ತೀನಲ್ಲ, ಹಾಗಾಗಿ ಇಲ್ಲೇ ಒಂದು ಫಂಕ್ಷನನ್ನು ಮಿಸ್ ಮಾಡಿದ್ರು ಎಲ್ಲರೂ ಕೂಡ ಕೇಳತ್ರು, ಯಾಕೆ ಬರಲಿಲ್ಲ, ಬ್ಲೋಗ್ ಮಾಡಿಲ್ಲ, ಯಾಕೆ ಅಲ್ಲಿಗೆ ಯಾಕೆ ಬರಲಿಲ್ಲ ಅಂತ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ನಾನು ವಿಸಿಟ್ ಮಾಡ್ತೀನಿ ಫಂಕ್ಷನ್ಗೆ. ರಸ್ತೆ ಒಂದು ಬೈಕ್ ಏನಾದ್ರು ಬಂತಂತಂದರೆ ಮೈಯೆಲ್ಲ ಧೂಳು ನೋಡಿ, ಧೂಳು ಸಿಕ್ಕಾಪಟ್ಟೆ. ಕಾರ್ಯಕ್ರಮಕ್ಕೆ ಬಂದ ಗಾಡಿಗಳಲ್ಲಿ ಇಲ್ಲೇ ನಿಂತಿದೆ, ಓಲ್ಲಿದೆ ಮನೆ. ಗೋವಿಂದ ಆಗ್ತಾವ್ರಿ ಮಗಲ, ಈ ಕಾರ್ಯಕ್ರಮಕ್ಕೆ ಅಂತ ಗೋವಿಂದ ದೇವ್ ಕರಿಯನ.
ಆಯ್ತೇನೆ ಪೂಜೆ ಈಗ ಮಾತ್ರ. ನಾವು ಬರೋದ್ರಿಗೆ ಕಾರ್ಯಕ್ರಮ ಎಲ್ಲ ಆಗಿದೆ, ಈಗ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಸಕಣೆ ಹಳಗ ಏನಂತೆ ಅದ್ರದ್ದು ಬರ ನಾನಿಕ್ಕಂತೆ. ನಾವು ಹೋಯ್ತಿದ್ದಂಗೆ ಪ್ರಸಾದ ಎಲ್ಲ ಕೊಡ್ತಾ ಇದ್ರು, ಹಂಗೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಪ್ರಸಾದವನ್ನೆಲ್ಲ ತಕ್ಕಂಡು ತಿಂತ ಕೂತಿದ್ವು. ಅಂದೆ ಇಲ್ಲಿ ನಾವು ಹೋದ ತಕ್ಷಣ ಅಲ್ಲೇ ಎದುರುಗಡೆಗೆ ಒಂದು ಕುರ್ಚಿ ಹಾಕಿ ಅಲ್ಲಿ ಫ್ಯಾನನ್ನು ಹಾಕಿಟ್ಟಿದ್ದು ನೋಡಿ. ಈಗ ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ ಅಂದರೂ ಅಡ್ಡಿಲ್ಲ, ಫ್ಯಾನ್ ಇಟ್ಬಿಟ್ರೆ ಸಾಕು ನೋಡಿ, ಅದೇ ಖುಷಿಯಾಗುತ್ತೆ. ಹಂಗಾಗಿ ಫ್ಯಾನ್ ಹತ್ರನೇ ಕುಂತ್ಕೊಂಡು ಅಲ್ಲಿಂದಲೇ ನಾನು ಒಂದೆರಡು ಮೂರು ವೀಡಿಯೋ ಕ್ಲಿಪ್ಗಳನ್ನೆಲ್ಲ ತಕ್ಕಂಡೆ. ಮತ್ತು ತುಂಬ ಜನ ಕೂಡ ಎಲ್ಲ ಇದ್ರಲ್ಲಿ ನೋಡಿ, ಹಾಗೆ ಅವರೆಲ್ಲರೂ ಕೂಡ ತುಂಬ ಗಡ್ಬಿಡಿಯಲ್ಲಿದ್ದರು. ಅಂದರೆ ಊಟಕ್ಕೆ ಬೇರೆ ಟೈಮ್ ಆಯ್ತಿತ್ತು, ಹಾಗಾಗಿ ಬೇಗ ಬೇಗ ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸಿ ಜನರಿಗೆ ಊಟ ಕೊಡಬೇಕು ಅಂತ ಸ್ವಲ್ಪ ಗಡ್ಬಿಡಿಯೆಲ್ಲ ಇದ್ದರು. ಹಾಗೆ ನಾನು ಕೂಡ ಜಾಸ್ತಿ ಎಲ್ಲ ಓಡಾಡ್ದೇನೆ, ಅಲ್ಲೇ ಕೂತಲ್ಲೇ ಎಲ್ಲ ವಿಡಿಯೋನ ಮಾಡ್ಕೊಂಡೆ. ಹಾಗೆ ಅಮ್ಮ ಕೂಡ ಹುಡುಗಿಯರೇ ಎಲ್ಲ ಕೊಡೋದು ಬಾಕಿ ಇತ್ತು. ಮತ್ತು ನಾವು ಅಂದರೆ ಅಕ್ಕಿ ಕಾಯಿ ಈ ಥರದ್ದನ್ನೆಲ್ಲ ಹೊರಗೆ ಮಾಡ್ಕೊಂಡು ಹೋಗಿದ್ವಲ್ಲ, ಅದನ್ನೆಲ್ಲ ಕೊಡಬೇಕಿತ್ತು. ಹಾಗಾಗಿ ಅಮ್ಮ ನಾವು ಎಲ್ಲರೂ ಕಾಯ್ತಾ ಇದ್ದರು. ಹಾಗೆಯೇ ಊಟಕ್ಕೆ ಕೂಡ ಅದೇ ಸಮಯದಲ್ಲೇ ಬಡಿಸಿದ್ರು, ಕೆಲವೊಬ್ಬರು ಊಟನೂ ಕೂಡ ಮಾಡ್ತಾ ಇದ್ದರು. ಹಾಗೆಯೇ ಕೂತ್ಕೊಂಡಿರುವಾಗ ಅಮ್ಮ ಹೀಗೆ ಎಲ್ಲರೂ ಕೂಡ ಹುಡುಗಿಯರನ್ನು ಕೊಡೋದಕ್ಕೆ ಹೋದರು. ಮತ್ತು ಊಟಕ್ಕೂ ಕೂಡ ಬಡಿಸಿದ್ರು ನೋಡಿ, ಎಲ್ಲರೂ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೇಳ್ತಿದ್ರು. ಆಮೇಲೆ ಹುಡುಗಿಯರೆಲ್ಲ ಕೊಟ್ಟಾದಂದರೆ ತುಂಬ ರಷ್ಯಕ್ಕೆ ಬಿಡುತ್ತೆ ಅಂತ ಹೇಳಿ ನಾವು ಒಂದಿಷ್ಟು ಜನ ಊಟಕ್ಕೆ ಹೋದ್ವಿ. ಮತ್ತು ಸಂಬಂಧಿಕರದೇ ಕಾರ್ಯಕ್ರಮ ಆಗಿತ್ತಲ್ಲ ಇವತ್ತು, ಹಂಗಾಗಿ ನಮಗೆ ಪರಿಚಯದವರೆಲ್ಲ ತುಂಬ ಇದ್ದರು. ಹಾಗೆ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಾವೆಲ್ಲರೂ ಕೂಡ ಊಟಕ್ಕೆ ಹೋದ್ವಿ. ಇವತ್ತು ಊಟ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಶಕೀಲಂತೂ ಈಗ ಫಂಕ್ಷನ್ಗಳಲ್ಲಿ ಊಟವನ್ನು ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ತ್ರಾಸಾಗ್ತದೆ ನೋಡಿ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಈ ಥರ ಊಟ ಮಾಡೋ ಹಾಗಿದ್ರೆ ಅಡ್ಡಿಯಲ್ಲಾಗಿತ್ತು ಅಲ್ವಾ. ಫಂಕ್ಷನ್ಗಳಲ್ಲಿ ಎಷ್ಟೊತ್ತಿಗೆ ಊಟ ಮುಗಿಸ್ಕೊಂಡು ಮನೆಗೆ ಬರ್ವಿ ಅಂತ ಅನ್ನಿಸ್ತಾ ಇರ್ತದೆ, ಅಷ್ಟು ತ್ರಾಸಾಗ್ತಾ ಇರ್ತದೆ ನೋಡಿ. ಹಾಗೆ ಮತ್ತು ಯಾರು ಕಾರ್ಯಕ್ರಮವನ್ನು ಮಾಡ್ತಾರೆ ನೋಡಿ, ಅವರು ಸಂಬಂಧಿಕರಿಗೆಲ್ಲರಿಗೂ ಉಡುಗೆರೆಯನ್ನು ಕೂಡ ಕೊಡ್ತಾರೆ, ಅಂದರೆ ಸೀರೆ ಪಂಚೆ ಈ ಥರದನ್ನೆಲ್ಲ ಕೊಡ್ತಾರೆ. ಹಾಗೆ ಅತಿಯಾದ ಸಂಬಂಧಿಕರು ಕೂಡ ಯಾರು ಕಾರ್ಯಕ್ರಮವನ್ನು ಮಾಡ್ತಾರೆ ನೋಡಿ, ಅವ್ರ ಮನೆಗೂ ಕೂಡ ನಾವು ಎಲ್ಲ ತಗೊಂಡೋಗಿದ್ವಲ್ಲ, ಅದೇ ರೀತಿ ಉಡುಗೆರೆಯನ್ನು ಕೂಡ ಕೊಡ್ತಾರೆ. ಅದೆರಡು ಕಡೆಯಿಂದನೂ ಉಡುಗೆರೆಗಳನ್ನೆಲ್ಲ ಕೊಟ್ಟಿದ್ದೆ ಇತ್ತು. ಹಾಗೆ ನಾವು ಮನೆ ನೋಡೋಕ್ಕೆ ಅಂತ ಹೋಗಿದ್ದು, ಊಟ ಎಲ್ಲನೂ ಆಗಿ ಕುಂತ ಮೇಲೆ ಸ್ವಲ್ಪ ಟೈಮ್ ಇತ್ತಲ್ಲ, ಆ ಸಮಯದಲ್ಲಿ ನಿಮಗೆ ಮನೆ ತೋರಿಸುವ ಅಂತ ಹೊಂಟಿದ್ದು. ಮತ್ತು ಊಟಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ರು ನೋಡಿ, ಹಾಗಾಗಿ ನಾನು ಸೀದಾ ಒಬ್ಬರ ಹತ್ರ ಮೊಬೈಲನ್ನು ಕೊಟ್ಟು ಊಟಕ್ಕೆ ಹೋದೆ. ಸ್ವಲ್ಪ ಈ ಉಡುಗೊರೆ ಕೊಡೋದನ್ನು ಪದ್ಧತಿಯನ್ನು ವೀಡಿಯೋ ಮಾಡಿ ಅಂತ ಹೇಳಿಟ್ಟು ಹೋಗಿದ್ದೆ. ಆದರೆ ಅವ್ರಿಗೆ ಅಷ್ಟೊಂದು ವೀಡಿಯೋ ಮಾಡೋದು ಗೊತ್ತಾಗಿಲ್ಲ ಅನ್ನಿಸ್ತದೆ. ಹಾಗೆ ನಾನೇ ಎಲ್ಲ ಕಡೆಯನ್ನು ಸುತ್ತಿ ವೀಡಿಯೋನ ಮಾಡಿದ್ದೆ ನೋಡಿ, ಅದೇ ರೀತಿಯೇ ಮಾಡಿಟ್ಟಿದ್ರು. ಉಡುಗೊರೆ ಕೊಡೋದನ್ನು ಮಾತ್ರ ಮಾಡಿ ಅಂತ ಹೇಳಿದ್ದೆ, ಅವರು ಆ ಥರ ಮಾಡೇ ಇಲ್ಲ ನೋಡಿ, ಅದೊಂದು ಮಿಸ್ಟೇಕ್ ಆಯಿತು. ಇದು ಅಡುಗೆ ಮನೆ ದೊಲಸಕ್ಕೆ ಹಾಯ್ ಮಾಡೋದಿಲ್ಲ ಅಂದರೆ ಬರಲಿಲ್ಲ. ಹಾಯ್ ಅಡುಗೆ ಮನೆ ನಡೆ ಇಲ್ಲೆಲ್ಲ ಹೇಗೆ ಆಯ್ತಾ ಇಲ್ಲಿ ಕಟ್ಗೆ ಒಲೆ ಇರಬೇಕಲ್ಲ ವಸ್ತ್ರ ಇಲ್ಲೂ ಕೂಡ ಒಂದು ರೂಮ್ ಇದೆ ಇಲ್ಲಿ ಇಲ್ಲಿ ದೇವ್ರ ಮನೆ ಆಮೇಲೆ ಇಲ್ಲಿ ಒಂದು ರೂಮ್. ಇವತ್ತಿನ ಕಾರ್ಯಕ್ರಮ ನಮ್ಮ ದಾದನ ಚಿಕ್ಕಮ್ಮನ ಮನೆಯಲ್ಲಿ ಅಂತ ಹೇಳಿದ್ರು ನೋಡಿ. ಅವರು ಮಕ್ಕಳೆಲ್ಲರೂ ಕೂಡ ತುಂಬ ಜನ ಇದ್ದಾರೆ, ಅವರೆಲ್ಲರನ್ನು ಕೂಡ ಪರಿಚಯ ಮಾಡಿಸ್ತಾ ಹೋದರೆ ಈ ವಿಡಿಯೋ ಒಂದು ತಾಸಿನವರೆಗೂ ಆಗ್ತದೆ. ಹಾಗಾಗಿ ಕೆಲವೊಬ್ಬರು ಯಾರ್ಯಾರು ಕುಂತ್ಕೊಂಡೆ ಮಾತಾಡ್ತಾ ಎಲ್ಲ ಇದ್ರು ನೋಡಿ, ಅವ್ರ ಹತ್ರ ಎಲ್ಲ ಒಂದೊಂದು ಹಾಯನ್ನು ಮಾಡಿಸ್ಕೊಂಡು ಬಂದಿದ್ದೀನಿ. ಮತ್ತು ಇವರು ಯಜಮಾನರು ಈ ಮನೆ ಇದು. ಹಾಗೆ ನಮ್ಮ ದಾದನ ಚಿಕ್ಕಮ್ಮನ ಮಗ ಮತ್ತು ಸೊಸೆ. ಈ ಸೆಕೆಗಂತೂ ಎಳುನೀರನ್ನು ಕುಡಿದ್ರೆ ಅಷ್ಟು ಆರಾಮಾಗ್ತದೆ ನೋಡಿ. ಹಾಗಾಗಿ ಈಗ ಎಳುನೀರನ್ನು ಕುಯ್ಯೋದಿಕ್ಕೇ ಬಂದಿದ್ದು. ಹಾಗೆ ಫ್ರೆಂಡ್ಸ್, ಮೂರು ಎಳನೀರನ್ನು ತೆಗೆದೆ, ಮನೆಯಲ್ಲಿ ಮೂರೇ ಜನ ಇರೋದು, ಹಾಗಾಗಿ ಮೂರನ್ನು ತೆಗೆದಿದ್ದೀನಿ.
ಅಣ್ಣ ಮನೆಯಲ್ಲಿಲ್ಲ, ಅಣ್ಣ ಬೇರೆ ತಿರುಗಾಟಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾನು, ಅಮ್ಮ ಮತ್ತು ಅಣ್ಣ. ಇದು ಸಣ್ಣದು ನನಗೆ, ಇದು ದಾದನಿಗೆ, ಇದು ಅಮ್ಮನಿಗೆ. ಹೆಂಗೆ ಫ್ರೆಂಡ್ಸ್, ಅಮ್ಮ ದಾದ ನನಗೆ ಒಂಚೂರು ಚೂರು ಕೊಡ್ತಾರೆ. ಇದ್ರಲ್ಲಿ ಜಾಸ್ತಿ ಇಲ್ಲ. ಇದು ಒಂದು ಪುಟಾಣಿ, ಅದು ಒಂದು ತೆಂಗಿನಕಾಯಿ ಗೊಂಚಲ ಏನಿತ್ತು ನೋಡಿ. ನಾನೆಲ್ಲನೂ ಕುಡ್ದು ಕುಡ್ದು ಮೂರು ಬಾಕಿ ಇತ್ತು ಅದರಲ್ಲಿ. ಇವತ್ತು ಮೂರನ್ನು ತೆಗೆದಿದ್ದೀನಿ. ಈ ತೆಂಗಿನ ಮರ ಇತ್ತ ಇದೆಯಲ್ಲ, ಇದರದ್ದೇ ನಾನು ಯಾವಾಗ್ಲೂ ತೋಟಕ್ಕೆಲ್ಲ ಬರ್ತೀನಿ ನೋಡಿ. ಇದರಲ್ಲಿ ಚಿಕ್ಕ ಮರ ಅಂತಂದರೆ ಇದು ಒಂದೇ. ಹಾಗಾಗಿ ನನಗೆ ಆರಾಮಾಗಿ ಕೊಯ್ಯೋಕ್ಕಾಗೋದು ಇದರಿಂದ ಮಾತ್ರ. ಹಾಗಾಗಿ ಯಾವಾಗಲೂ ತೆಗಿತಾ ಇರ್ತೀನಿ. ಇನ್ನು ಆ ಗೊಂಚಲಲ್ಲಿ ಖಾಲಿ ಆಯಿತು, ಇನ್ನು ಬೇರೆ ಗೊಂಚಲಿಕ್ಕೆ ಶುರು ಮಾಡಬೇಕು. ಶೆಕೆಗೆಲ್ಲ ಮುಗುವಲ್ಲಿವರೆಗೂ ದಿನ ಎಳುನೀರನ್ನು ಕುಡಿಯೋದೇ ಕೆಲಸ. ಅದು ತೋಟಕ್ಕೆ ಬಂದರೆಲ್ಲ ಸಿಕ್ಕಾಬಟ್ಟೆ ಸುಸ್ತರಾಗ್ಬಿಡ್ತದೆ ನೋಡಿ. ಒಂದು ಎಳುನೀರನ್ನು ಕುಡ್ಕೊಂಡು ಹೋದರೆ ಸಮಾಧಾನ, ಇಲ್ಲಾಂತಂದರೆ ಆ ಕಡೆ ನೇಮ್ ಅಂತ ಹೇಳ್ತಾ ಇರ್ತದೆ. ಹಾಗೆ ಗೈಸ್, ಇವಾಗ ಎಳ್ನೀರೆಲ್ಲ ಕಡ್ಕೊಂಡು ಬಂದು ಮತ್ತು ಗಂಜೆ ಏನಿತ್ತು ನೋಡಿ ಅದನ್ನೆಲ್ಲ ಈಗ ನೀರಿಗೆ ಹಾಕಿದ್ದು, ಈಗ ಮಿಕ್ಸಿ ಮಾಡಿಕೊಂಡು ಕುಡಿಯೋದು. ಇದೊಂಥರ ಟೇಸ್ಟ್. ಇವಾಗ ನನ್ನ ಕೈಯಲ್ಲೊಂದು ಹುಳ ಉಂಟು, ಕಾಣಿಸ್ತಿದೆಯಾ ನಿಮಗೆ? ಇಲ್ಲ ಅಲ್ವಾ ನೋಡಿ, ಹುಳವನ್ನು ನಿಮ್ಮ ಕಣ್ಣಿಗೆ ಕಾಣದಿರೋ ರೀತಿ ಹಿಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಿದೆಯಾ, ತುಗಾಡ್ತಾ ಉಂಟು ನೋಡಿ. ಕಂಬಳಿ ಹುಳು ಇಲ್ಲ, ದಾರಿಯೆಲ್ಲ ಸಿಕ್ತಾ ಕೈಸ ಹಾಗೆ ಹಿಡ್ದಿದ್ದೀನಿ ನೋಡಿ. ಇದು ಯಾವ ಅಂದರೆ ಎಂತ ಹೇಳಿ, ಒಂದು ದಾರದ ಮೂಲಕ ಜೋತಾಡ್ತಾ ಇದೆ, ಆದರೆ ನಮಗೆ ಮಾತ್ರ ಕಾಣಿಸೋದೇ ಇಲ್ಲ. ಅದು ಬಲೆ, ಜೇಡ್ರ ಬಲೆಯಲ್ಲಿ ಜೋತಾಡ್ತಾ ಇರೋದು, ಅಥವಾ ಇದೇ ಹುಳುನೇ ಬಲೆ ಮಾಡ್ಕೊಂತದ ಅಂತ ಗೊತ್ತಿಲ್ಲ ನನಗೆ. ನೋಡಿ ಜೋತಾಡ್ತಾ ಉಂಟು ಇದು. ಹಾಗೆ ಒಂದು ಎಲೆಯ ಮೇಲೆ ಬಿಡ್ತೀನಿ ನೋಡಿ. ಇವಾಗ ನೋಡಿ ಇಲ್ಲಿ ಬಿಟ್ಟೆ, ಮತ್ತೆ ಇರ್ತದೆ ನೋಡಿದ್ರೆ ಇಲ್ಲಿ ಉಂಟು ನೋಡಿ. ಇದು ನಾವು ಓಡಾಡುವಾಗೆಲ್ಲ ಕಣ್ಣಿಗೆಲ್ಲ ಅಕಸ್ಮಾತ್ ತಾಗ್ತು ಅಂದರೆ ಎಷ್ಟು ಅಪಾಯ ಆಗೋದಲ್ವ ಕಣ್ಣೆಲ್ಲನೂ. ಇದಂತೂ ಸಿಕ್ಕಾಬಟ್ಟೆ ಚುಂಗಿರುತ್ತೆ, ಇದಕ್ಕೆ ತಾಗಿದರೆ ಅಲರ್ಜಿ ಥರನೇ ಆಗೋದು. ಇದು ತುಂಬ ಡೇಂಜರ್ ಕೂಡ ಹೌದು ಈ ಹುಳು. ನಮ್ಮ ಕಡೆ ಇದಕ್ಕೆ ಕಂಬಳಿ ಹುಳು ಅಂತ ಕರೆಯೋದು. ಓಕೆ ಫ್ರೆಂಡ್ಸ್, ಕಾರ್ಯಕ್ರಮ ಒಂದಲ್ಲಿ ಮುಗಿಸ್ಕೊಂಡು ಬಂದಿವಿ ನಾವು. ಹಾಗೆ ಇನ್ನು ಸಂಜೆ ಆಯಿತು, ಇನ್ನು ತೋಟದ ಕಡೆಲ್ಲ ಕೆಲಸ ಇರುತ್ತೆ ನೋಡಿ, ಅದನ್ನೆಲ್ಲ ಮಾಡಬೇಕು. ಹಾಗೆ ಅದಕ್ಕೆಲ್ಲ ಹೋಗ್ತಾ ಇದ್ದೀನಿ, ಅದನ್ನೆಲ್ಲನೂ ಮುಗಿಸ್ಕೊಂಡು ನಾನು ವ್ಲಾಗನ್ನು ಎಂಡ್ ಮಾಡೋದಕ್ಕೆ ಬಂದರೆ 6:30 ಮೇಲೆ ಆಗಿಬಿಡುತ್ತೆ. ಹಾಗಾಗಿ ಇವಾಗಲೇ ವ್ಲಾಗನ್ನು ಎಂಡ್ ಮಾಡಿ ಹೋಗ್ತಾ ಇದ್ದೀನಿ. ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟವಾಗಿದ್ದಲ್ಲಿ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದಾರೆ, ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.